एज न्यूज के स्वागत। रमजान हब्बा मुसलमान बंधव सामरस्य सहबाव्य आचरू बेलगावी जिले रामदुर्ग पटण वरवय ईदगा मैदान मुसलमान वस शुभ्रव बिली बटे धरी सामूहिक प्रार्थने ईदगा मैदान श्रद्धे भक्त यशस्वी उपवास व्रत पूर्णगे संभ्रम हब्बा रमजान अथवा ईदल फितर उपवासदानसिक शुद्धते सहने सहिष्णुते सहानुभूति शिस्तु संयम समय प्रज्ञय तम जीवन ಅಳವಡಿಸಿಕೊಂಡು ತಾವು ಗಳಿಸಿದ ಆದಾಯದಲ್ಲಿ ಬಡವರಿಗೆ ಜಕಾತ ಪಾತ್ರ ಸದಾಕ ರೂಪದಲ್ಲಿ ಸಹಾಯ ಮಾಡುವ ಮೂಲಕ ಮೊಹಮ್ಮದ್ ಪೈಗಂಬರ್ ಸಂದೇಶವನ್ನ ಪಾಲನೆ ಮಾಡಿ ಮುಸ್ಲಿಮಾನ ಬಾಂಧವರು ರಂಜಾನ್ ಆಚರಿಸಿದರು। ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಾಮಿಯಾ ಮಸ್ಜಿದ್ ಮುಫ್ತಿ ಜಾಹುರ ಆಜಿ ಇಂದು ಮುಸ್ಲಿಂ ಬಾಂಧವರು ಒಗ್ಗಟ್ಟಿನಿಂದ ಎಲ್ಲಾ ಹಬ್ಬವನ್ನ ಆಚರಿಸುವ ಮೂಲಕ ಸೌಹಾರ್ದ ಸಾಮರಸ್ಯದೊಂದಿಗೆ ಬಲಾಢ್ಯ ಭಾರತ ಮಾಡೋಣ ಮತ್ತು ಕೊರೋನಾ ಕಾಲದಲ್ಲಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಮಾಡಲು ಅವಕಾಶ ಇರಲಿಲ್ಲ ಇಂದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲಾನಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಭಾರತ ದೇಶದಲ್ಲಿ ಇಂದು ಮುಸ್ಲಿಂ ಒಗ್ಗಟ್ಟಿನಿಂದ ಇರಬೇಕು ಎಂದು ಹೇಳಿದರು। ಇನ್ನೊಬ್ಬರ ಮುಸ್ಲಿಂ ಮುಖಂಡರು ಮಾತನಾಡಿದರು ಇಂದು ಮುಸ್ಲಿಮರಿಗೆ ಶುಭಾಶಯ ಕೋರಿ ಎಲ್ಲಿ ಇಸ್ಲಾಂ ಇರುತ್ತೆ ಅಲ್ಲಿ ಶಾಂತಿ ಇರುತ್ತೆ ಎಲ್ಲಿ ಶಾಂತಿ ಇರುತ್ತೆ ಅಲ್ಲಿ ಇಸ್ಲಾಂ ಇರುತ್ತೆ ಕೆಲವರು ಶಾಂತಿ ಭಂಗ ಮಾಡುವ ಪ್ರಯತ್ನ ಮಾಡುತ್ತಾರೆ ಈ ತರ ಆಗಬಾರದು ನಮ್ಮ ಗುರುಗಳು ಹೇಳಿದ್ದಾರೆ ನಾವು ಶಾಂತಿಯಿಂದ ಇರಬೇಕು ಎಂದು ಶೆಪ್ಪಿ ಸಾಹೇಬರ ಯಾವ ವರ್ಷನೂ ಇದುಲ್ ಫಿತ್ರ್ ನಿಂತಿಲ್ಲ ಆದರೆ ಈದ್ಗಾದಲ್ಲಿ 3 ವರ್ಷದ ನಂತರ ನಾವು ನಮಾಜನ್ನ ಮಾಡ್ತಾ ಇದೀವಿ ಇವತ್ತಿನ ದಿವಸ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಹಾಗೂ ಬಸವ ಜಯಂತಿಯ ಶುಭಾಶಯಗಳು ನಿನ್ನೆ ಕೂಡ ನಾವು ಶುಭಾಶಯ ಹೇಳಬೇಕಾಯಿತು ಶಿವಜಯಂತಿ ಇತ್ತು ಆದರೆ ಸಾಕಷ್ಟು ಬೇರೆ ಕಡೆ ಎಲ್ಲ ನಾವು ಜಯಂತಿ ಆಚರಣೆ ನೋಡಿ ಅವರಿಗೂ ಕೂಡ ಶುಭಾಶಯ ಹೇಳಿದೀವಿ ಇವತ್ತು ರಂಜಾನ್ ಹಬ್ಬ ಹಾಗೂ ಬಸವ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ನಿಮ್ಮ ಸಮುದಾಯಕ್ಕೆ ಏನು ಹೇಳ ಬಯಸ್ತೀರಿ ನಮ್ಮ ಸಮುದಾಯಕ್ಕೆ ಏನು ನಾವು ನಮ್ಮ ಹುಜೂರ್ ಆದಂತ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕಾಗಿದೆ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಎಲ್ಲಿ ಶಾಂತಿ ಇರ್ತದೋ ಅಲ್ಲಿ ಇಸ್ಲಾಂ ಇರ್ತದೆ ಎಲ್ಲಿ ಇಸ್ಲಾಂ ಇರ್ತೈತಿ ಅಲ್ಲಿ ಶಾಂತಿ ಇರ್ತದೆ ಕೆಲವರು ಈ ಇಸ್ಲಾಂ ಧರ್ಮದ ಶಾಂತಿಯನ್ನು ಕದಡಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಆ ಥರ ಆಗಬಾರ್ದು ಅದಕ್ಕೆ ಯಾರೂ ಕೂಡ ಕಿವಿ ಕೊಡಬಾರ್ದು ಹುಜೂರ್ ಅವರು ಏನು ಹೇಳಿದಾರ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಯಬೇಕು ಮತ್ತು ಶಾಂತಿಯಿಂದ ನಾವು ಇರಬೇಕು ಅಂತ ಹೇಳಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ರಾಮದುರ್ಗ ವತಿಯಿಂದ ಎಲ್ಲರಿಗೂ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ। ಅಸ್ಸಲಾಮು ಅಲೈಕುಂ। ಇವತ್ತಿನ ದಿವಸ ನಮಗೆ ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ 2 ವರ್ಷ ಕೋವಿಡ್ ಬಂದು ನಮ್ಮ ಮುಸ್ಲಿಮಾನ ಸಮಾಜವಾಗಿ ಈದ್ಗಾ ಮೈದಾನಕ್ಕೆ ಬಂದು ನಮಾಜ್ ಮಾಡಲಿಕ್ಕೆ ಅವಕಾಶ ಆಗಿದ್ದಿಲ್ಲ ಇದು ಮೊದಲನೇ ವರ್ಷ ಅಲ್ಲಾಹನ ಕೃಪೆಯಿಂದ ಎಲ್ಲರೂ ಕೂಡಿ ಈದ್ಗಾ ಮೈದಾನದೊಳಗೆ ನಮಾಜ್ ಮಾಡಿದ್ದು ಬಹಳ ಸಂತೋಷ ಅಂತ ಹೇಳಕ್ಕೆ ಬಯಸ್ತೀನಿ ಎಲ್ಲರಿಗೂ ಈದ್ ಉಲ್ ಫಿತರ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಬಯಸ್ತೇನೆ। ಮಿಸ್ಟರ್ ಅಬೂಬಕರ್ ಮಿಯಾ ಸಾಬ್ ನೈಕರ್ ಅವರು ರಾಮದು ಸುಬ್ರಹ್ಮಣ್ಯ ಬೆಣ್ಣಿ ಹೇಳಿದ್ರು। ಈ ಸಂದರ್ಭದಲ್ಲಿ ಶಬ್ಬೀರ ಪಟಾಣ ಅಬೂಬಕರ್ ನಾಯ್ಕರ್ ತಾಜು ಹುದ್ದಾರ್ ದಾದಾಪೀರ್ ಅತ್ತಾರ್ ಸಾದಿಕ್ ಧಾರವಾಡ ಇಮ್ರಾನ್ ಪೆಂಡಾರಿ ಅಲ್ತಾಫಾನಿ ಬಂದ ಹಬೀಬ್ ಅತ್ತಾರ್ ಉಪಸ್ಥಿತರು ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ಕೋರಿದ್ರು। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।